ಶಕುನ ಕೇಳೋದು, ಜ್ಯೋತಿಷ್ಯ ಕೇಳೋದು, ಯಾರ ಕೈಯಾಗ್ರೆ ಕೊಡು ಕೈ ಕೊಡೋದು, ನಮಗೆ ನನಗೆ ಏನು ಗಂಡ ಹೆಣ್ತೀವಿ ರೇಖೆ ಭಾಳ ಚಲೋ ಅದ್ರಿ ಅಂತಾರೆ. ಏನು ಚಲೋ ಇರ್ತದ್ರಿ, ಹಂಗೆ ಸುಮ್ಮ ಹೇಳ್ತಾರೆ. ನಮ್ಮ ತಂಗಿ ಮಗ ಮೊನ್ನೆ ಒಬ್ಬ ತೀರ್ಕೊಂಡನ್ರಿ, ಎಲ್ಲ ಎರಡು ಕಡೆ ಕೇಳಿದ್ರು ಅವರು, 82 ವರ್ಷ ಆಯುಷ್ಯದ ಅಂದರು, 2 ಹೆಂಡ್ರು 4 ಮಕ್ಕಳು ಅಂತ ಹೇಳಿದರು ಭವಿಷ್ಯ ಜ್ಯೋತಿಷ್ಯ ಹೇಳೋರು. ಪಾಪ ಅದು ಒಂದು ಲಗ್ನ ಇಲ್ಲ ಏನಿಲ್ಲ, ಎಕ್ಸಿಡೆಂಟ್ದಾಗ ನಮ್ಮ ಕೂಸ ಸತ್ತು ಹೋಯ್ತು. ಅದಕ್ಕೆ ಯಾರು ಯಾರು ಹಣೆ ಬರೆಯಂಗಿಲ್ಲ, ಅವ್ರ ಭವಿಷ್ಯ ಅವ್ರಿಗೇ ಗೊತ್ತಿರಂಗಿಲ್ಲ. ಗೊತ್ತಿರ್ಲಾರ್ದಕ್ಕೆ ಈ ಉಪಜೀವನ ಮಾಡ್ಕೋ ತಿರುಗಾಡ್ತಾರೆ. ಭವಿಷ್ಯ ಜ್ಯೋತಿಷ್ಯ ವಾಸ್ತು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ್ರು ಯಪ್ಪ ಯವ್ವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರೇ ಬರ್ತಾರ್ರಿ ಅದು ಇಲ್ಲಿ ತೆಗೀರಿ ಅದು ಇಲ್ಲಿ ಹತ್ತಿರಿ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬೇರೆ ಅನ್ನೋ ಲಟಾಪಟಿ ತುಂಬಿದೆ ತಾತ ಬಂದು ನೋಡು ನಿನ್ನಯ ಮಕ್ಕಳ ಪೈಪೋಟಿ. ದಿಕ್ಕುಗಳಿಗೆ ಭೇದ ಭಾವ ಮಾಡ್ತೀವಿ, ಅಲ್ಲಿಂದ ಇಲ್ಲಿ ಮಾಡ್ತೀವಿ. ಅದಕ್ಕೆ ನಮ್ಮ ನಾಗರಾಜ ಅಂಥೇಳಿ ನಮ್ಮ ಒಬ್ಬ ಕವಿ ಬರೀತಾನ, ವಾಸ್ತು ಎಂದು ನಂಬಿ ವಸ್ತುಗಳ ಅತ್ತಿತ್ತ ಸರಿಸಿ ನೋಡಿದೆ ಏನೂ ಬದಲಾವಣೆ ಆಗಿಲ್ಲ. ಮನಸ್ಸು ಬದಲಾವಣೆ ಮಾಡಿ ಭಾವನೆಗಳನ್ನು ಬದಲಾಯಿಸಿದೆ, ಬದುಕು ಸುಂದರವಾಗಿತ್ತು ನೋಡ ಅಂತ ಬರೀತಾರೆ. ಅದಕ್ಕೆ ಕೈಯಲ್ಲಿ ಇರುವ ರೇಖೆಗಳನ್ನು ನಂಬಿ, ಕಾಣದ ಹಣೆ ಬರ ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ಆತ್ಮವಿಶ್ವಾಸ ಕಾಯಕವನ್ನು ನಂಬಿ ಬದುಕನ್ನು ಸುಂದರಗೊಳಿಸೋಣ ಅನ್ನೋ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಡಾ ಅಪ್ಪೋರು ಹೇಳಿದರು ಒಂದು ಹಾಡ ಹಾಡ್ತಾ, ಡಾಕ್ಟರ್ ರಾಜ್ಕುಮಾರ ಧ್ವನಿಯಲ್ಲಿ ಒಂದು ಹಾಡ ಹಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ, ಆ ಮಾಯಗಾರ ತಾನು ಇಳೆಯಲಿಲ್ಲವೋ ಗುಡಿಯಲಿಲ್ಲವೋ, ಪ್ರೀತಿಯಲ್ಲಿ ಸ್ನೇಹದಲ್ಲಿ ಬರುವನು ಒಂದಾಗಿ, ಕಂಪಿನಲ್ಲಿ ತಂಪಿನಲ್ಲಿ ಬರುವನು ಹಿತವಾಗಿ, ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ, ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಇರಲಿ ಇರಲಿ ಎಂದು ಹೀಗೆ ಹರುಷ ಹರುಷ ಅನ್ನುವಂಥ ಒಳ್ಳೆಯ ಹಾಡುಗಳನ್ನು ಕೇಳೋಣ, ವಚನಗಳನ್ನು ಕೇಳೋಣ.